ಎಸ್. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ಯಾಂಡ್ಲೋಡ್ಗೆ ಬಿಗ್ ಶಾಕ್ ಕೊಟ್ಟಿದೆ ಡೆಡ್ಲಿ ವೈರಸ್. ನಟ ಧ್ರುವ ಸರ್ಜಾ ದಂಪತಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿರ್ತಕ್ಕಂಥದ್ದು ಟ್ವೀಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಟ ಧ್ರುವ ಸರ್ಜಾ. ಎಸ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಬಾಲಿವುಡ್ ನಲ್ಲಿ ಈ ಒಂದು ಕೊರೋನಾ ಆತಂಕ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಮಧ್ಯೆಯೇ ಸ್ಯಾಂಡ್ಲುಡ್ಗೂ ಸಹ ಲಗ್ಗೆ ಇಟ್ಟಿದೆ ಕೊರೋನಾ ವೈರಸ್. ನಟ ಧ್ರುವ ಸರ್ಜಾ ದಂಪತಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ವೀಕ್ಷಕರೇ, ಟ್ವೀಟ್ ಮಾಡಿ ಸ್ವತಃ ಅವರೇ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಕೋವಿಡ್ ಆಸ್ಪತ್ರೆಯಲ್ಲಿ ಧ್ರುವ ಸರ್ಜಾ ದಂಪತಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಶೀಘ್ರವೇ ಗುಣಮುಖರಾಗುವಂತಹ ಭರವಸೆಯನ್ನು ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ. ಜೊತೆಗೆ ಅವರ ಮನೆಯಲ್ಲಿ ಸಂಭವಿಸಿದಂತಹ ದುರಂತ ಏನಿದೆ, ಈ ಒಂದು ಸಂದರ್ಭದಲ್ಲಿ ಅವರು ಸಹಜವಾಗಿ ಹೊರಗಡೆ ಓಡಾಡಬೇಕಾದಂಥ ಅಥವಾ ಜನಗಳ ಜೊತೆ ಬೆರಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಧಾರ್ಮಿಕ ವಿಧಿವಿಧಾನ ಆಗಿರ್ಬೋದು, ಜೊತೆಗೆ ಅದಾದ ಬಳಿಕ ನಡೆದಂಥ ಒಂದಷ್ಟು ಪ್ರಕ್ರಿಯೆಗಳೇನಿದ್ದಾವೆ, ಆ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅವರು ಬೇರೆಯವರ ಜೊತೆ ಸಂಪರ್ಕ ಸಾಧಿಸಬೇಕಾದಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಬಹುಶಃ ಅವರಿಗೆ ಈ ಒಂದು ವೈರಸ್ ಅಟ್ಯಾಕ್ ಆಗಿರಬಹುದು, ಹೀಗಾಗಿ ಅವರಿಗೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಧ್ರುವ ಸರ್ಜಾ ದಂಪತಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ವೀಕ್ಷಕರೇ, ಟ್ವೀಟ್ ಮಾಡಿ ಅವರು ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಕೋವಿಡ್ ಆಸ್ಪತ್ರೆಯಲ್ಲಿ ಧ್ರುವ ಸರ್ಜಾ ದಂಪತಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರ್ತಕ್ಕಂಥದ್ದು, ಶೀಘ್ರವೇ ಗುಣಮುಖರಾಗುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಎಸ್, ಗಮನಿಸ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ, ಒಂದು ಕಡೆ ಬಾಲಿವುಡ್ನಲ್ಲಿ ಈ ಒಂದು ಕೊರೋನಾದ ಆತಂಕ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಯಾಕಂದರೆ ಅಲ್ಲಿಯೂ ಸಹ ಬಿಗ್ ಬಿ ಅಮಿತಾಬ್ ಬಚ್ಚನ್ ಕುಟುಂಬಕ್ಕೆ ಈ ಒಂದು ಕೊರೋನಾ ಬಾಧಿಸ್ತಾ ಇರ್ತಕ್ಕಂಥದ್ದು. ಈಗ ಅಮಿತಾಬ್ ಬಚ್ಚನ್ ಅವರು ಆಸ್ಪತ್ರೆಯಲ್ಲಿದ್ದಾರೆ, ಅಭಿಷೇಕ್ ಬಚ್ಚನ್ ಅವರು ಸಹ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು, ಐಶ್ವರ್ಯ ಆಗಿರ್ಬೋದು, ಜೊತೆಗೆ ಆರಾಧ್ಯ ಬಚ್ಚನ್ ಅವರು ಸಹ ಮನೆಯಲ್ಲೇ ಕ್ವಾರಂಟೈನ್ ಆಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರೆ, ಇತನ್ಮಧ್ಯೆ ಸ್ಯಾಂಡ್ಲುಡ್ನಲ್ಲೂ ಸಹ ಈ ಒಂದು ಕೊರೋನಾದ ಆತಂಕ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಕರೆಸ್ಪಾಂಡೆಂಟ್ ನಾರಾಯಣ್ ಕೊಡ್ತಾರೆ. ನಾರಾಯಣ್, ಇದೀಗ ಧ್ರುವ ಸರ್ಜಾ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಧಾರ್ಮಿಕ ಆಚರಣೆ ಅಥವಾ ಆ ಒಂದು ಸಂಪ್ರದಾಯಗಳೇನಿದ್ದಾವೆ ಆ ಸಂಪ್ರದಾಯಗಳನ್ನು ಪಾಲಿಸಬೇಕಾಗಿತ್ತು, ಜೊತೆಗೆ ಎಲ್ಲರ ಜೊತೆ ಬೆರಿಬೇಕಾಗಿತ್ತು, ಬಹುಶಃ ಅದರಿಂದ ಏನಾದರೂ ಈ ಒಂದು ಸೋಂಕು ಹರಡಿರಬಹುದು. ಸೊ ಈ ನಿಟ್ಟಿನಲ್ಲಿ ಇದೀಗ ಧ್ರುವ ಸರ್ಜಾ ಅವರ ಹೆಲ್ತ್ ಕಂಡೀಷನ್ ಯಾವ ರೀತಿಯಾಗಿದೆ, ಏನಂತ ಟ್ವೀಟ್ ಮಾಡಿದ್ದಾರೆ ಅಂತ. ತಮ್ಮ ಪತ್ನಿ ಪ್ರೇರಣೆಗೆ ಕೊರೋನಾ ಪಾಸಿಟಿವ್ ಇರುವಂತಹ ವಿಚಾರವನ್ನ ಹಂಚಿಕೊಂಡಿರುವಂತದ್ದು. ಸಾಮಾನ್ಯವಾಗಿ ನಾವು ಮಾಧ್ಯಮಗಳಲ್ಲಿ ಯಾರಿಗೆ ಕೊರೋನಾ ಬಂದಿದೆ ಅನ್ನೋ ಮಾಹಿತಿಯನ್ನ ಬಹಿರಂಗ ಪಡಿಸುವಂತಿಲ್ಲ, ಆದ್ರೆ ಸ್ವತಃ ಅವರು ಹೇಳ್ಕೊಂಡಿರೋದ್ರಿಂದ ಈ ಮಾಹಿತಿಯನ್ನ ನಾವೀಗ ಟಿವಿ ಫೈನಲ್ ಕೊಡ್ತಾ ಇರುವಂತದ್ದು. ಧ್ರುವ ಸರ್ಜಾ ಅವರು ಮತ್ತು ಅವರ ಪತ್ನಿ ಪ್ರೇರಣಾ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು ಅವ್ರು ಅದರ ಬಗ್ಗೆ ಟ್ವೀಟ್ ಮಾಡಿರುವಂತದ್ದು. ನಮ್ಮಿಬ್ಬರಿಗೂ ಕೊರೋನಾ ಬಂದಿದೆ, ನಾವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂತಾ ಇದ್ದೀವಿ. ಯಾರು ನಮ್ಮ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದೀರೋ ಕಳೆದ ಒಂದು 10 ದಿನಗಳಿಂದ ಅವರೆಲ್ಲರೂ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳಿ. ನಾನು ಆದಷ್ಟು ಬೇಗ ಹುಷಾರಾಗಿ ಬರ್ತೀನಿ, ಯಾರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಧ್ರುವ ಸರ್ಜಾ ಅವರೊಂದು ಟ್ವೀಟ್ ಮಾಡಿ ಹೇಳಿರುವಂತದ್ದು. ಏನು ಧ್ರುವ ಸರ್ಜಾ ಅವರ ಸಹೋದರ ಚಿರು ಸರ್ಜಾ ಅವರು ಕಳೆದ ತಿಂಗಳು ಕೊನೆಯಸ ಹೇಳ್ತಿದ್ರು, ಅವರ 1 ತಿಂಗಳ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಕೂಡ ಏನು ಧ್ರುವ ಸರ್ಜಾ ಅವರು ಭಾಗಿಯಾಗಿದ್ರು. ಅಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಯಾವ್ದಾದ್ರು ಮೂಲಗಳಿಂದ ಅವರಿಗೆ ಕೊರೋನಾ ಬಂದಿರಬಹುದು ಅನ್ನೋ ಒಂದು ಊಹಿಸಲಾಗ್ತಿದೆ, ಆದ್ರೆ ಹೇಗೆ ಬಂತು ಏನ್ ಬಂತು ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಆದ್ರೆ ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊತಾ ಇದೀವಿ, ಆದಷ್ಟು ಬೇಗ ಗುಣಮುಖ ಬರ್ತೀವಿ ಅಂತ ಧ್ರುವ ಸರ್ಜಾ ಅವರು ಸ್ವತಃ ಟ್ವೀಟ್ ಮಾಡಿ ಬಂದಿರೋದು. ಅಭಿಮಾನಿಗಳು ಯಾರು ಆತಂಕ ಪಡುವ ಅಗತ್ಯ ಇದೆ ಅಂತ ಕೂಡ ಧ್ರುವ ಸರ್ಜಾ ಅವರು ಹೇಳಿರುವಂತದ್ದು. ಓಕೆ, ನಾನೀಗ ಸ್ವತಃ ಧ್ರುವ ಸರ್ಜಾ ಅವರು ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಹೀಗಾಗಿ ಒಂದು ಎಚ್ಚರಿಕೆ, ಇವರ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ರು ಅವರು ಒಮ್ಮೆ ಕ್ವಾರಂಟೈನ್ ಆಗೋದ ಒಳ್ಳೇದು ಅಥವಾ ಅವರಿಗೆ ತಪಾಸಣೆಗೆ ಒಳಗಾಗೋದು ಒಳ್ಳೇದು ಅನ್ನಿಸ್ತಾ ಇದೆ ಅಂತ? ಖಂಡಿತ ಶಿವಶಂಕರ್, ಏನು ಬಾಲಿವುಡ್ ಇಂದ ಹಿಡಿದು ಸ್ಯಾಂಡ್ಲುಡ್ ವರೆಗೂ ಸೆಲೆಬ್ರಿಟಿಗಳಿಗೆಲ್ಲರಿಗೂ ಕೊರೋನಾ ಬರ್ತಾ ಇರುವಂತದ್ದು. ಜೊತೆಗೆ ಅವರ ಪ್ರಾಥಮಿಕ ಸಂಪರ್ಕದಲ್ಲಿ ಯಾರು ಇರ್ತಾರೋ ಅವರೆಲ್ಲರಿಗೂ ಕೂಡ ಏನು ಕೊರೋನಾ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳಿರ್ಬೋದು ಅಥವಾ ಯಾರೇ ಇರ್ಬೋದು, ಯಾರಿಗಾದ್ರೂ ಒಬ್ಬರಿಗೆ ಅಥವಾ ಒಂದು ಮನೆಯಲ್ಲಿ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದ್ರೆ ಅವ್ರ ಮನೆಯಲ್ಲಿ ಇರುವಂತ ಎಲ್ಲರೂ ಕೂಡ ಕೊರೋನಾ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಅದೇ ರೀತಿ ಯಾರಾದ್ರೂ ಬರೀ ಸೆಲೆಬ್ರಿಟಿ ಅಂತ ಅಲ್ಲ, ಯಾರಾದ್ರೂ ಆಗಿರ್ಬೋದು, ಯಾರಿಗೆ ಕೊರೋನಾ ಬಂದ್ರು ಅವರ ಪ್ರಾಥಮಿಕ ಸಂಪರ್ಕ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಕೊರೋನಾ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಇದರಿಂದ ಕೊರೋನಾ ಜಾಸ್ತಿ ಹರಡೋದನ್ನ ನಾವು ತಡಿಬಹುದು, ಏನು ಕೊರೋನಾ ಚೈನ್ ನ ಬ್ರೇಕ್ ಮಾಡ್ಬೋದು. ಹಾಗಾಗಿ ಎಲ್ಲರೂ ಕೊರೋನಾ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಆ ದಿಸೆಯಲ್ಲೇ ಈಗ ಧ್ರುವ ಸರ್ಜಾ ಅವರು ಟ್ವೀಟ್ ಮಾಡಿರುವಂತದ್ದು, ಯಾರು ನಮ್ಮ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ರೆ ಅವರೆಲ್ಲರೂ ಕೊರೋನಾ ಚೆಕ್ ಮಾಡಿಸ್ಕೊಳ್ಳಿ. ಆದಷ್ಟು ಬೇಗ ನಾನು ಕೂಡ ಆಸ್ಪತ್ರೆಗೆ ಜಾಯ್ನ್ ಆಗಿದ್ದೀನಿ, ನಾನು ಕೂಡ ಚಿಕಿತ್ಸೆ ಪಡಿತಾ ಇದ್ದೀನಿ, ಆದಷ್ಟು ಬೇಗ ನಾನು ಹುಷಾರಾಗಿ ಬರ್ತೀನಿ ಅಂತ ಧ್ರುವ ಸರ್ಜಾ ಅವರು ಟ್ವೀಟ್ ಮಾಡಿರುವಂತದ್ದು. ಓಕೆ, ನಾನು